ನಗರಸಭೆ ವ್ಯಾಪ್ತಿಯಲ್ಲಿ ದಿನಾಂಕ 17/2/2018 ಚೈತನ್ಯ ಯಾತ್ರೆ ಹಮ್ಮಿಕೊಂಡಿರ್ತೇವೆ ನಗರಸಭೆ ವ್ಯಾಪ್ತಿಯಿಂದ. ಅದಕ್ಕೆ ಸರ್ಜಾಪುರ ಹೋಬಳಿ, ಅತ್ತಿಬೆಲೆ, ಮಾಯಸಂದ್ರ, ಆನೆಕಲ್ಲು ಈ ಕಡೆಯಿಂದ ಟೂ ವೀಲರು ರ್ಯಾಲಿ ಇರುತ್ತೆ. ಈ ರ್ಯಾಲಿಯು ಚಂದಾಪುರ ಸರ್ಕಲ್ಗೆ ಒಟ್ಟುಗೂಡಿಸಿ ಅಲ್ಲಿಂದನೂ ಯಡಿಯೂರಪ್ಪ ಮತ್ತು ವೇದಿಕೆಗೆ ಬರುವಂಥ ಗಣ್ಯಾತಿ ಗಣ್ಯಗಳನ್ನೆಲ್ಲ ಮೆರವಣಿಗೆ ಮುಖಾಂತರ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರುವ ಪ್ರದೇಶಕ್ಕೆ ಒಂದು 15,000 ಜನ ಸೇರಿಸಬೇಕು ಅಂತೇಳ್ಬಿಟ್ಟು ನಾವು ಹಮ್ಮಿಕೊಂಡಿದ್ದೀವಿ. ಇದರಿಂದ 15,000 ಮೇಲ್ಪಟ್ಟು ಜನಗಳು ಇಲ್ಲಿಗೆ ಸೇರೋ ಇದರಲ್ಲಿದ್ದಾರೆ. ಅದರಿಂದ ನಗರಸಭೆ ವ್ಯಾಪ್ತಿ ಮತ್ತು ಆನೇಕಲ್ ತಾಲೂಕಿನ ಎಲ್ಲ ಬಾಂಧವರಿಗೂ ನಾವು ಕೇಳ್ಕೊಳ್ಳೋದೇನೆಂದರೆ ನಗರಸಭೆ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಭ್ರಷ್ಟಾಚಾರದಲ್ಲಿರುವಂತಹ ಇವಾಗಿರೋ ಶಾಸಕರನ್ನ ತೊಲಗಟ್ಟಿ ಎ ನಾರಾಯಣ ಸ್ವಾಮಿ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳ್ಬಿಟ್ಟು 65% ಆವತ್ತೇ ನಿರ್ಣಯ ಆಗುತ್ತೆ. ಕೆರೆಗಳಿಗೆ ಸ್ಯಾನಿಟರಿ ಇರಲಿ ಇಲ್ಲದೇ ಇರಲಿ ಚರಂಡಿ ಮುಖಾಂತರ ಕೆರೆಗಳಿಗೆ ತಕ್ಕಷ್ಟು ನೀರು ನೇರವಾಗಿ ಹರಿತಾ ಇದೆ. ಏನು ಈಗ ನಮ್ಮ ತಾಲೂಕಿನ ಪ್ರಮುಖ ಸಮಸ್ಯೆ ಅಂದ್ರೆ ಈಗ ನಾವು ನೋಡ್ತಾ ಇದೀವಿ ಎಲ್ಲಾ ಕೆರೆಗಳು ಎಲ್ಲ ಕಲುಷಿತ ಆಗಿವೆ. ಇದನ್ನ ಆದ್ಯತೆ ಮೇರೆಗೆ ಅಟ್ಲೀಸ್ಟ್ ದೊಡ್ಡ ದೊಡ್ಡ ಗ್ರಾಮಗಳಾದ್ರೂ ಆಯ್ಕೆ ಮಾಡಿಕೊಂಡು ಸ್ಯಾನಿಟರಿ ವಿತ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ಬೇಕು. ಅದಕ್ಕೆ ಸ್ಯಾನಿಟರಿ ವಿತ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ಬೇಕು. ಅದಕ್ಕೆ ಆಗ ಒಂದು ಅಟ್ಲೀಸ್ಟ್ ಸಮಸ್ಯೆ ಪರಿಹಾರ ಸ್ವಲ್ಪ ಸಮಸ್ಯೆ ಪರಿಹಾರ ಅಂತ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಈಗ ಏನು ಕಸ ತಗೊಂಡಾಗ ಈಗ ಪಂಚಾಯತಿಗಳು ಆಯಾ ಪುರಸಭೆಗಳು ಕಸ ವಿಲೇವಾರಿ ಮಾಡ್ತಾ ಇದಾವೆ. ಅದೇ ತಗೊಂಡೋಗಿ ಎಲ್ಲಾಗ್ತಾ ಇದಾರೆ, ಎಲ್ಲೋದ್ರ ಹಾಕಿ ಬೆಂಕಿ ಹಾಕ್ತಾ ಇದಾರೆ. ಇದಕ್ಕೆ ಇದು ಚುನಾವಣೆ ಮೇ ಚುನಾವಣೆ ಯಾವತ್ತಿರೋದು ನಿಮ್ ರಿಸಲ್ಟ್ ಯಾವಾಗ ಬರ್ಬೋದು? 5 ಬರ್ತದ 17 ಬರ್ತದ ಗೊತ್ತಿಲ್ಲ ರಿಸಲ್ಟ್. ಆನೇಕಲ್ ತಾಲೂಕು ಬಿಜೆಪಿಯ ಕಾರ್ಯಕರ್ತ, ಸಕ್ರಿಯ ಕಾರ್ಯಕರ್ತ, ಚುನಾಯಿತ ಸದಸ್ಯ, ಬೂತ್ ಅಧ್ಯಕ್ಷ, ಶಕ್ತಿ ಕೇಂದ್ರದ ಅಧ್ಯಕ್ಷ, ಪುರಸಭಾ ಎಲ್ಲ ಸದಸ್ಯರು ಮೇವರೆಗೂ ಕಾಯೋದಿಲ್ಲ. ರಿಸಲ್ಟ್ ನಾಳೆ 17/2 ನಾಳೆ ಶನಿವಾರ ಬರ ನಡೆಯುವಂತ ನಾವು ಚೈತನ್ಯ ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಬಿಜೆಪಿ ಪಕ್ಷದ ತೀರ್ಮಾನ ಮಾಡುವ ಶಕ್ತಿ ನಿಮಗಿದೆ. ಮೋರ್ಚಾ ಕಾರ್ಯದರ್ಶಿ, ಮೋರ್ಚಾ ಖಜಾಂಚಿ, ಮೋರ್ಚಾ ಉಪಾಧ್ಯಕ್ಷ, ನನ್ನಿಂದೆ 50 ಇರೋದ್ರಿಂದ ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಮನಸ್ಸು ಮಾಡಿದ್ರೆ ನಾನು ಒಂದು ಬಸ್ಸನ್ನ ಕರ್ಕೊಂಡ್ಬರ್ಬೋದು, ಅದು ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ನನಗೆ ಶಕ್ತಿ ಇದೆ ಅಂತ ತೋರಿಸುವಂತ ಕಾಲ ಬಂದಿದೆ. ಅಧ್ಯಕ್ಷರಿಗೆ ಫೋನ್ ಮಾಡಿ, ನಮ್ಮ ಪ್ರಧಾನ ಕಚೇರಿಗೆ ಫೋನ್ ಮಾಡಿ, ನಮ್ಮ ನಾಯಕರಿಗೆ ಫೋನ್ ಮಾಡಿ, ನಾನು ನನ್ನ ಹೆಸರು ಡ್ಯಾಶ್ ಯಾಶ್ ನನ್ನೂರಿಗೆ ಬಸ್ ಕಳಿಸ್ಕೊಡು. ನಾನು ಬಸ್ಸಲ್ಲಿ 50 ತುಂಬಿಡುವಂತ ಶಕ್ತಿ ನನಗಿದೆ, ನನ್ನ ನಾಯಕ ಅಂತ ತೋರಿಸುವ ಕಾಲ ಹತ್ರ ಬಂದಿದೆ. ಇದನ್ನ ನನ್ನ ಅಧ್ಯಕ್ಷ ಕೇಳಿದ್ದೀನಿ, ಪ್ರತಿಯೊಬ್ಬ ಕಾರ್ಯಕರ್ತ ನಿಮ್ಮ ಊರಿಗೆ ಬಸ್ ಬಂದಾಗ, ನಿಮ್ ಫೋನ್ ಕೇಳಿದಾಗ ಬಸ್ ಕಳಿಸಿದಾಗ ನಿಮ್ಮ ವಾಟ್ಸಪ್ ಆ ಫೋಟೋ ಫೇಸ್ಬುಕ್ ಅಲ್ಲಿ ನೋಡೋಣ. ನಾನು ನಿನ್ ಫೋನ್ ಮಾಡಿದ್ದೆ, ಬಸ್ ಕಳ್ಸಿಕೊಟ್ಟಿದ್ದೀಯ, ಬಸ್ ಅದ ಇದ್ದೀನಿ, ನನ್ನ ಅಕ್ಕಂದನ್ನ, ನನ್ನ ಅಣ್ಣನನ್ನ, ಈ ಸಂಘಟನೆ ಅವನ್ನ, ಈ ಶಿಕ್ಷಿತ ಕುಮಾರ್ ಮಾತಾಡಿದ್ದೀನಿ, ನೀವು ಬಸ್ ಹತ್ತಿದ್ದೆ ಅಂತೇಳಿ ಫೇಸ್ಬುಕ್ ಅಲ್ಲಿ ಲೈವ್ ಆಗ್ಬೇಕು. ಇದು ನಿಮ್ಮ ನಾಯಕತ್ವನ ತೋರಿಸ್ತದೆ. ಈ ನಿಟ್ಟಲ್ಲಿ ಕೆಲಸ ಮಾಡಿದ್ರೆ 17 ಕಾರ್ಯಕ್ರಮ 100% ಯಶಸ್ವಿ ಆಗ್ತದೆ. 25-40 ಜನ ಸೇರಿಸ್ಬೇಕು, 17 ಡಿಸೆಂಬರ್ ಸಭೆಗೆ ಆನೇಕಲ್ ತಾಲೂಕು ಅಂತೇಳಿ ನನ್ನ ಪ್ರಾರ್ಥನೆ ಮೇಡಮ್. ಇವತ್ತಿನ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಈ ರಾಜ್ಯಕ್ಕೆ ಅವಶ್ಯಕತೆ ಇದ್ದಂಥ ಯಾವ ಯೋಜನೆಗಳನ್ನು ಕೈಗೊಳ್ಳಬಹುದು ಅಂತೇಳಿ ಮತದಾರರ ಮಾರ್ಗದರ್ಶನ ಪಡೆದಿದ್ದೀವಿ, ಸಲಹೆಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಆನೇಕಲ್ ತಾಲೂಕಲ್ಲಿ ಸಹ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಯಾವ ಯೋಜನೆಗಳನ್ನು ವಿಶೇಷವಾಗಿ ನಿರೀಕ್ಷೆ ಮಾಡ್ತಾರೆ ಅನ್ನೋದನ್ನು ಸಹ ಸಲಹೆ ಪಡೆದಿದ್ದೀವಿ. ಆ ಪ್ರಣಾಳಿಕೆಯನ್ನು ಭವಿಷ್ಯ ಚುನಾವಣೆಗೆ ಮೊದಲು ಆನೇಕಲ್ ತಾಲೂಕು ಸರ್ವಜ್ಞ ಪ್ರಣಾಳಿಕೆ, ರಾಜ್ಯದ ಪ್ರಣಾಳಿಕೆ ಮತ್ತು ಕೇಂದ್ರ ಸರ್ಕಾರ ಯಾವ ಯೋಜನೆ ಆನೇಕಲ್ ತಾಲೂಕು ಕೊಡ್ಬೋದು ಅದನ್ನು ಪ್ರಣಾಳಿಕೆ ಮುಖಾಂತರ ತಿಳಿಸಬೇಕು. ಮತ್ತು 17/2 ಶನಿವಾರ
ಸಾಮಾನ್ಯ ಸಮಾನ ಕಾರ್ಯಕ್ರಮ ಯಾವ ರೀತಿ ಯಶಸ್ವಿ ಮಾಡಬೇಕಂತ ಕಾರ್ಯಕ್ರಮವನ್ನು ಇವತ್ತು ವಿಶೇಷವಾಗಿ ಸಭೆ ಕರೆದಿದ್ವಿ. ಅನೇಕ ಹೆಚ್ಚು ಚುನಾಯಿತ ಕಾರ್ಯಕರ್ತರು, ಹಿರಿಯ ಸದಸ್ಯರು, ಹಳೆ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ಗೆದ್ದಿದ್ದಂಥ ಕಾರ್ಯಕರ್ತರು, ಸೋತಿದ್ದಂಥ ಕಾರ್ಯಕರ್ತರು, ಎಲ್ಲ ಕಾರ್ಯಕರ್ತರ ಸಮಾಗಮನ ಬಹಳಷ್ಟು ಯಶಸ್ವಿಯಾಗಿದೆ. ಅದಕ್ಕೆ ನಾನು ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಜನಪರ ಶಕ್ತಿ ಅಂದರೆ ಕರ್ನಾಟಕ ರಾಜ್ಯದ ಮ್ಯಾನಿಫೆಸ್ಟೋ ಪ್ರಣಾಳಿಕೆಯನ್ನು ಮಾಡುವ ಉದ್ದೇಶದಿಂದ ಏನು ಜನಪರ ಶಕ್ತಿ ಎನ್ನುವ ಒಂದು ಇದರಲ್ಲಿ ನಾವು ಅಶ್ವಥ್ ನಾರಾಯಣ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಎಮ್ ಎಲ್ ಎ ಶಾಸಕರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅದರ ಅಂಗವಾಗಿ ಇವತ್ತು ಈ ಭಾಗದಲ್ಲಿ ತಾಲೂಕಿನ ಜ್ವಲಂತ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳು ಆ ದೃಷ್ಟಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಮಾಡಿದ್ವಿ. ಅನೇಕರು ಇದಕ್ಕೆ ಸಲಹೆ ಮಾರ್ಗದರ್ಶನಗಳನ್ನು ನೀಡಿದ್ದಾರೆ. ಇದನ್ನೆಲ್ಲ ಒಂದು ಬೆಂಗಳೂರಿನಲ್ಲಿ ಒಂದು ಇದನ್ನು ಸೆಗ್ರಿಗೇಟ್ ಮಾಡ್ತಾರೆ. ಇದು ಕೇವಲ ಇಲ್ಲಿ ತೋರ್ಪಡಿಕೆಗಲ್ಲ, ಇಲ್ಲೇನು ಕೊಟ್ಟಿದ್ದಾರೆ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಇದರಲ್ಲಿ ನಿಜವಾದಂಥ ಜ್ವಲಂತ ಸಮಸ್ಯೆಗಳು ಮತ್ತು ಪರಿಹಾರಗಳ ಬಗ್ಗೆ ಪರಿಶೀಲನೆ ಮಾಡಿ ಅದನ್ನು ತಾಲೂಕಿನ ಒಂದು ಸಂಬಂಧಪಟ್ಟಂತೆ ತಾಲೂಕಿನ ಮ್ಯಾನಿಫೆಸ್ಟೋದಲ್ಲಿ ಸೇರಿಸ್ತೇವೆ. ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ರಾಜ್ಯಕ್ಕೆ ಕಳಿಸ್ತಾರೆ, ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ಕೇಂದ್ರಕ್ಕೆ ಸೇರ್ತಾರೆ. ಈ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ. ಅಭೂತಪೂರ್ವವಾಗಿ ನಮ್ಮ ನಿರೀಕ್ಷೆಗೂ ಮೀರಿ ಅನೇಕರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಸಲಹೆಗಳನ್ನು ನೀಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕರ್ತರು ಎಲ್ಲ ಒಂದು ಹಬ್ಬದ ವಾತಾವರಣ ತರ ಬ್ಯಾನರ್ಗಳೆಲ್ಲ ನಿಮ್ಮೂರುಗಳಲ್ಲಿ ಫ್ಲೆಕ್ಸ್ಗಳು ಬ್ಯಾನರ್ಗಳೆಲ್ಲ ಕಟ್ಕೊಂಡು ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಎಲ್ಲ ಬರ್ತಾರೆ. ಎಲ್ಲ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನತೆಯಲ್ಲಿ ಮನವಿ ಮಾಡಿಕೊಳ್ಳೋದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಒಂದು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಮಾದರಿ ಅಂದರೆ ನಾನು ಆವಾಗಲೇ ಒಂದು ಎರಡು ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಬೇಕು ಅಂತ ಹೇಳಿದ್ದೀನಿ. ಸರ್ಜಾಪುರ ಭಾಗಕ್ಕೆ ಒಂದು CDP ರಸ್ತೆ 150 ಅಡಿದು ಮತ್ತು ಮಾಯಸಂದ್ರ ಭಾಗಕ್ಕೆ ಒಂದು ಚಿಕ್ಕ ಲಾಲ್ ಭಕ್ತರ ಮಾಯಸಂದ್ರ ಕೆರೆಯನ್ನು ಅಭಿವೃದ್ಧಿಪಡಿಸಿ ಮರ್ಸೂರು ಮಡಿವಾಳ ಆ ಕಡೆ ಹಳ್ಳಿಗಳನ್ನ ಆನೇಕಲ್ ಭಾಗಕ್ಕಾಗುತ್ತೆ, ಅತ್ತಬೆಲೆ ಭಾಗಕ್ಕಾಗುತ್ತೆ ಒಂದು ಉದ್ಯಾನವನವನ್ನು ಮಾಡಬೇಕು ಅಂತೇಳಿ ನಾನು ಕೇಳಿಕೊಂಡಾಗ ಶಾಸಕರು ನಮ್ಮ ಮಾಜಿ ಮಂತ್ರಿಗಳು ನಾರಾಯಣಸ್ವಾಮಿ ಅವರು ರೈತ ಪ್ರಣಾಳಿಕೆಯಲ್ಲಿ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಅಭಿವೃದ್ಧಿಗೋಸ್ಕರ ನೀವೆಲ್ಲ ಖಂಡಿತ ಬರಬೇಕು. ನಮ್ಮ ಶಿವಣ್ಣವರು ಇದಕ್ಕೆಲ್ಲ ನನಗೆ ಅಡ್ಡಗಾಲು ಹಾಕಿದ್ರು, ಆದ್ದರಿಂದ ಇನ್ನೂ ಸುಮಾರಿದೆ. ನಾನು ಬೇಸತ್ತು ಪಕ್ಷ ತೊರೆದಿದ್ದೇನೆ. ಎಲ್ಲರೂ ನಮ್ಮ BJP ಅಂತಲ್ಲ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಎಲ್ಲರೂ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಆನೇಕಲ್ ವಿಧಾನಸಭಾ ಕ್ಷೇತ್ರವನ್ನು ಆನೇಕಲ್ ತಾಲೂಕನ್ನೇ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾದರಿ ಆನೇಕಲ್ ತಾಲೂಕನ್ನು ಒಂದು ಮಾದರಿಯಾಗಿ ಮಾಡಬೇಕು ಅಂತೇಳಿ ಜನತೆಗೆ ತಮ್ಮೆಲ್ಲ ಕಳಕಳಿಯಿಂದ ಕೇಳ್ಕೊಳ್ತೀನಿ. 2 ಗಂಟೆಗೆ ಎಲ್ಲರೂ ತಪ್ಪದೆ ಭಾಗವಹಿಸಬೇಕು.